ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಕೂಡ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಬನ್ನಿರಿ, ಇವತ್ತು ಆನಿಯನ್ ಸ್ಪ್ರಿಂಗ್ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ, ಅದಕ್ಕೆ ನಾವು ಕನ್ನಡದಲ್ಲಿ ಈರುಳ್ಳಿ ತಪ್ಪಲ ಅಥವಾ ಉಳ್ಳಾಗಡ್ಡೆ ತಪ್ಪಲ ಅಂತ ಕರಿತೀವಿ. ಸೊ 2 ಕಟ್ಟು ಉಳ್ಳಾಗಡ್ಡೆ ತಪ್ಪಲ ತೊಗೊಂಡು ಇವತ್ತು ಒಂದು ಸ್ಪೆಷಲ್ ಆದ ಒಂದು ವೆರಿ ಸ್ಪೈಸಿ ಆದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ರೊಟ್ಟಿಯಲ್ಲಿ ಅಥವಾ ಚಪಾತಿಯಲ್ಲಿ ತುಂಬ ಟೇಸ್ಟಿ ಆಗಿರ್ತದೆ ಸ್ನೇಹಿತರೆ. ನಾನು ಯಾವ ಥರ ಸಿಂಪಲ್ ಆಗಿ ಮಾಡ್ತೀನಂತ ನನ್ನ ಸ್ಟೈಲಲ್ಲಿ ಒಂದ್ಸಾರಿ ನೀವು ಟ್ರೈ ಮಾಡಿ ನೋಡ್ರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಉಳ್ಳಾಗಡ್ಡೆ ತಪ್ಪಲ, ಇಷ್ಟು ಉಳ್ಳಾಗಡ್ಡೆ ತಪ್ಪಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಒಂದಿಷ್ಟು ಒಂದು 4-5 ಎಸಳು ಉಳ್ಳಾಗಡ್ಡೆ ಈ ಥರ ಬೆಳ್ಳುಳ್ಳಿನ ಸಾರಿ ಬೆಳ್ಳುಳ್ಳಿನ ಈ ಥರ ಜಜ್ಜಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಈಗ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬರ್ರಿ ಒಂದೊಂದಾಗಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ, ನೀವು ದೊಡ್ಡದಾದ್ರೂ ತೊಗೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತಿರಲ್ವ ಸ್ಪ್ರಿಂಗ್ ಆನಿಯನ್ನು, ಅಷ್ಟು ನೀವು ದೊಡ್ಡ ಪಾತ್ರೆಯನ್ನು ತೊಗೋಬೋದು. ಈಗ ಅದಕ್ಕೆ 1-2 ಸ್ಪೂನು ಆಯಿಲ್ ಹಾಕಿದ್ದೀನಿ, 1-4 ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನು, ಜೀರಿಗೆ ಸಾಸಿವೆ ಎರಡನ್ನೂ ಕೂಡ ಹಾಕೊಂಡಿದ್ದೀನಿ. ಈಗ ಜಜ್ಜಿಟ್ಕೊಂಡಂತ ಬೆಳ್ಳುಳ್ಳಿನ ಕೂಡ ಹಾಕ್ತಾ ಇದ್ದೀನಿ, ಘಮ ಘಮ ಅನ್ನೋ ಸ್ನೇಹಿತರೆ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಮೆಲ್ ಇಷ್ಟ ಇಲ್ಲಾಂದ್ರೆ ಕೂಡ ಬಿಡ್ಬೋದು. ನನಗಂದ್ರೆ ತುಂಬಾ ಟೇಸ್ಟಿ ಸ್ಮೆಲ್ಲು ಬೆಳ್ಳುಳ್ಳಿ ಸ್ಮೆಲ್ ಅಂದ್ರೆ, ಹಾಗಾಗಿ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ಬೆಳ್ಳುಳ್ಳಿ, ಅವಾಗ ಇದು ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಇದನ್ನ ಹಾಕಿ ಫ್ರೈ ಮಾಡ್ಬೇಕು ರೀ. ಈಗ ನೋಡ್ರಿ, ಫ್ರೈ ಮಾಡಿದ್ಮೇಲೆ ತುಂಬಾ ಸ್ವಲ್ಪ ಆಗುತ್ತೆ, ಇದು ಮೆತ್ ಬಹಳ ಇದು ಇರುತ್ತಲ್ಲ ತಪ್ಪಲ ಇದ್ದಂಗ, ಸೊ ಕರಿಗೋಗ್ಬಿಡ್ತಾ ಇರೋದಂತ ಅನ್ಬೋದು ಸ್ನೇಹಿತರೆ ಎಣ್ಣೆಯಲ್ಲಿ. ಸೊ ಇವಾಗ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಬೆಳ್ಳುಳ್ಳಿ ಹಾಕಿದ್ಕೆ ಬೆಳ್ಳುಳ್ಳಿ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ. ಬೆಳ್ಳುಳ್ಳಿ ಇಷ್ಟ ಆದರೆ ಹಾಕೊಡ್ರಿ, ಇಲ್ಲಾಂದರೆ ಹಾಕ್ಕೊಳ್ಳೋದು ಬಿಡ್ರಿ, ಬರೀ ಇದೇ ತಪ್ಪಲ ಹಾಕ್ಕೊಂಡು ಅಷ್ಟೇ ಫ್ರೈ ಮಾಡಿಕೊಡ್ರಿ. ನೀವು ಇದಕ್ಕೆ ಒಣ ಖಾರನೂ ಹಾಕೋಬೋದು ಅಥವಾ ಹಸಿ ಖಾರನೂ ಹಾಕೋಬೋದು, ನಾನು ಒಣ ಖಾರನ ಹಾಕೋತಾ ಇದ್ದೀನಿ. ನೋಡ್ರಿ, ಇದು ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಆಗುತ್ತಾ, ಒಬ್ಬರೇ ಒಬ್ಬರು ತಿನ್ನೋಷ್ಟು ಆಗುತ್ತಾ, ರುಚಿ ಮಾತ್ರ ಸಖತ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಬರ್ರಿ, ಇವಾಗ ಸಣ್ಣ ಕಲ್ಲು ಪಾಕೊಳ್ಳಮ್ಮ, ಯಾಕಂದರೆ ನೀರು ಹಾಕಂಗಿಲ್ಲಲ್ಲ ಸ್ನೇಹಿತರೆ, ಅದು ಕರಗುವಂಗಿಲ್ಲ. ಇದೇ ನೀರಲ್ಲಿ ಇದು ಉಪ್ಪು ಸಣ್ಣ ಉಪ್ಪು ಕರಗಿಬಿಡುತ್ತಾ, ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಒಂದು ಅರಿಶಿನ, 1 ಸ್ಪೂನು ಮಸಾಲೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಖಾರನ ಹಾಕೋಂತ ಇದ್ದೀನಿ. ನೋಡ್ರಿ, ರೊಟ್ಟಿಗೆ ಮತ್ತು ಪಲ್ಯಕ್ಕೆ ತುಂಬ ರುಚಿಯಾಗಿರುತ್ತೆ, ರೊಟ್ಟಿಗೆ ಮತ್ತು ಚಪಾತಿಗೆ. ಇದು ಏನು ಭಾಳ ತಿರಂಗಿಲ್ಲ, ಒಂದು 4-5 ನಿಮಿಷದಲ್ಲಿ ಆಗಿಬಿಡುತ್ತೆ ಎಲ್ಲ ಪ್ರೊಸೀಜರು ಕೂಡ. ಇದು ಕಟ್ ಮಾಡಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಮೇನ್ ಕೆಲಸ. ಸೊ ಎಲ್ಲ ಹಿಂದೆ ಮುಂದೆ ಭಾಳ ಹೊಲಸಿರುತ್ತೆ ಉಳ್ಳಾಗಡ್ಡೆ ತಪ್ಪಲ ನೋಡಿರ್ಬೋದು, ಹಾಗಾಗಿ ಅದು ಕಟ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿದಿತ್ತಲ್ಲ ಅಷ್ಟು ಒಗ್ಗರಣೆ ಹಾಕೋಕ್ಕೆ ಅಷ್ಟೇ ಟೈಮ್ ಹಿಡಿದಿತ್ತಂತ ಹೇಳ್ಬೋದು. ಸೊ ನೋಡ್ರಿ, ನಿಮಗೆ ಇನ್ನೂ ಬೇಕಾದರೆ ಫ್ರೈ ಮಾಡ್ಕೋಬೋದು, ಇರಲಿ ನಮಗೆ ಇಷ್ಟೇ ಸಾಕು ಅನ್ನೋಂಗಿತ್ತಂದರೆ ಹಂಗೂ ಬಿಡ್ಬೋದು. ಸೊ ತುಂಬ ಟೇಸ್ಟಿ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸುಡೋದಿರೋಕ್ಕೇ ಒಂದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಆಮೇಲೆ 1-2 ನಿಮಿಷ ಬಿಟ್ಟರೆ ಅದು ಒಂಥರ ಆ ಹೀಟ್ಗೆ ಅಂದರೆ ಸುಡ್ತಾ ಇರುತ್ತಲ್ಲ ಆ ಹೀಟ್ಗೆ ಒಂಥರ ಗರಮ್ ಆಗಿ ಅಳ್ಕೊಂಡಂಗೆ ಆಗಿರ್ತದೆ ಸ್ನೇಹಿತರೆ. ಇಷ್ಟು ಸಾಕು, ನೋಡ್ತಾ ಇದ್ರಲ್ಲ, ನೀವು ಕೂಡ ಮಾಡ್ಕೋಬೋದು. ಈ ಥರನಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ. ಉಳ್ಳಾಗಡ್ಡೆ ತಪ್ಪಲ ಎಲ್ಲಿ ಬೇಕಾದರೂ ಸಿಗುತ್ತೆ. ಇವಾಗ ಉಳ್ಳಾಗಡ್ಡೆ ತಪ್ಪಲದ್ದೇ ಒಂದು ದೊಡ್ಡ ಸೀಸನ್ನು, ನಮ್ಮೂರು ಸೈಡ್ ಎಲ್ಲ ಹೊಲದಲ್ಲಿ ತುಂಬ ಬೆಳೀತಾರೆ, ಹೊಲದಲ್ಲೇ ಇರುತ್ತೆ. ಇವಾಗ 10 ರೂಪಾಯಿಗೆ ಒಂದು ಸೂಡು ಒಂದು ಕಟ್ಟು ಅಂತ ತುಂಬ ಕಡೆ ಸಿಗುತ್ತೆ, ನೀವು ಟ್ರೈ ಮಾಡಿ.
ನೀವು ಇದನ್ನ ರೊಟ್ಟೆಗೆ ಅಥವಾ ಚಪಾತಿಗೆ ಸೈಡ್ ಡಿಶ್ ಆಗಿನೂ ಕೂಡ ಹಾಕೋಬಹುದು. ಇಲ್ಲ ಇದ್ರ ಮೇಲೆ ನಾವು ಊಟ ಮಾಡ್ತೀವಿ ಇವತ್ತೊಂದು ಪಲ್ಯ ಹಚ್ಕೊಂಡು ಮಾಡ್ಕೋಬಹುದು. ಇಲ್ಲ ಇದು ಒಗ್ಗರಣೆ ಕೊಡದೆ ನಾವು ಹಸಿ ತಪ್ಪಲನೆ ತಿಂತೀವಿ ಅಂದ್ರು ಕೂಡ ವೆರಿ ಟೇಸ್ಟಿ ಆಗಿರ್ತ ಸ್ನೇಹಿತರೆ, ತಿಂದವರಿಗೆ ಗೊತ್ತು ಇದ್ರದ್ದು ರುಚಿ. ಸೊ ನೋಡ್ರಿ ಹಾಕುವಾಗ ತಪ್ಪಲ ಹಾಕುವಾಗ ಫುಲ್ ಆದಂಗಾಗಿತ್ತು, ಇವಾಗ ಕರಗಿ ಕರಗಿ ಎಷ್ಟು ಸಣ್ಣ ಆಗಿದೆ. ಸೊ ಇನ್ನೂ ಹೀಟ್ ಮಾಡಿದ್ರೆ ಇನ್ನೂ ಕೂಡ ಕಡಿಮೆನೆ ಆಗುತ್ತಾ. ಸೊ ಬೇಡ ಸಾಕು, ಇಷ್ಟು ತೆಗೆಯೋದು ಇಷ್ಟೇ ಇರಲಿ. ನೋಡ್ತಿರಲ್ಲ ಈ ಥರ ಆಗಿದ್ದು ನೋಡ್ರಿ ಸ್ನೇಹಿತರೆ, ಇಷ್ಟೇ ಆಗಿದೆ. ತಗೊಳ್ಳುವಾಗ ಪಾತ್ರೆ ದೊಡ್ಡದೆ ತಗೋಬೇಕಂತ ಅನ್ಸುತ್ತೆ ಕಡಾಯಿನ. ಸೊ ನೋಡ್ರಿ ಇಷ್ಟ ಆಗಿದೆ, ಒಬ್ಬರಿಗೆ ಇಬ್ಬರಿಗೆ ಒಂದೆರಡು ಟೈಮ್ಗೆ ಸಾಕಾಗುತ್ತಾ. ಸೊ ಇವಾಗ ಕೆಳಗಿಳಿಸ್ತೀನಿ ಇದನ್ನು.